ನೀತ ನೀನಗೆ ನೀತಿ ಪಾಠವನ್ನು ಹೇಳುದ್ರ ಮೂಲಕ ಬದುಕಿನ ನೈತಿಕತೆ ಏನೆನ್ನುವುದನ್ನು ನನಗೆ ಹೇಳಿಕೊಟ್ಟವನಣ್ಣ ನೀನು. ಅದೆಲ್ಲ ಮಾಡ್ತಾಳ ಈಗ ಇಲ್ಲ ಅಣ್ಣ, ಕೇವಲ ಉಪದೇಶವನ್ನು ಈ ಕಡೆಯಿಂದ ಕಿವಿಯಿಂದ ಕೇಳಿ ಆ ಕಡೆಯಿಂದ ಬಿಟ್ಟದ್ದಲ್ಲ ನಿನ್ನ ಬತ್ತಕ್ಕಿಯ ಬದುಕು. ಮತ್ತೆ ಯಾಕೆ ಹೀಗಾಯ್ತು? ಒಂದೊಮ್ಮೆಗೆ ಶೀಲ ಕಳ್ಕೊಳ್ಳುವಂತ ಸ್ಥಿತಿ ನನ್ನದಾಗುತ್ತಿದ್ರೆ ನಾವು ಪ್ರಾಣ ಕಳ್ಕೊಳ್ಳುತ್ತಿದ್ದೆ ಅಣ್ಣ. ನಿನ್ನ ಮುಂದೆ ಮುಖ ಎತ್ತಿ ನಾವು ನಿಲ್ಲುತ್ತಿರಲಿಲ್ಲ. ಆ ಮಂತ್ರಿಯ ವಂಚನೆಗೆ ನಾವು ಬಲಿಯಾಗಿ ಹೋದೆ, ತಂತ್ರದ ದಾಳವನ್ನು ಎಸೆದು ಬಿಟ್ಟ. ನಿನ್ನಿಂದಲಾಗಿ ಅವಮಾನಿತನಾಗಿದ್ದಾನೆ ಇರುವ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಅವನ ಮನೆಯಲ್ಲಿ ಒಂದು ದಿವಸ ಉಳಿಸಿಕೊಂಡು ಕೆಡಿಸುವ ನಾಟಕವಾಡಿದನೇ ಹೊರತು ನಾ ಶೀಲವನ್ನು ಕಳೆದುಕೊಳ್ಳಲಿಲ್ಲ ಅಣ್ಣ. ಸತ್ಯವಾಗಿ ಹೇಳುತ್ತೇನೆ ಅಣ್ಣ, ನಾ ಕೆಟ್ಟು ಹೋದಿಲ್ಲ.